ಬ್ರೇಕ್ ಆದಮೇಲೆ ಗೆಳತಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಬಾಣಂತಿಯರ ಆರೋಗ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಆಹಾರದ ವಿಚಾರಕ್ಕೆ ಬಂದರೆ, ಸೊ ಯಾವೆಲ್ಲ ಆಹಾರಗಳು ಬಾಣಂತಿಯರಿಗೆ ಒಳ್ಳೆಯದು ಅಂತ ಹೇಳ್ತೀರಾ, ಯಾವೆಲ್ಲ ಆಹಾರಗಳನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀರಾ? ಈ ಬಾಣಂತನದ ಪೀರಿಯಡಲ್ಲಿ ತುಂಬ ರೆಸ್ಟ್ರಿಕ್ಷನ್ಸ್ ಹೇಳ್ತಾರೆ ದೊಡ್ಡವರು. ಅದರಲ್ಲಿ ಕೆಲವು ಕರೆಕ್ಟ್ ಇದೆ, ಬಟ್ ಇನ್ನು ಕೆಲವಕ್ಕೆ ನಾವು ಸಪೋರ್ಟ್ ಮಾಡಲ್ಲ. ಈಗ ಹೇಗಂದರೆ, ಡೆಲಿವರಿ ಆದ ತಕ್ಷಣ ನೀರು ಕಮ್ಮಿ ಕುಡಿಬೇಕು, ಇಲ್ಲಾಂದರೆ ಮೈ ಊದ್ಕೊಳ್ಳುತ್ತೆ, ಅಥವಾ ಇದೇ ಥರ ಪಥ್ಯ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಟು ಅ ಲಾರ್ಜ್ ಎಕ್ಸ್ಟೆಂಟ್ ಇಟ್ ಈಸ್ ಕರೆಕ್ಟ್, ಬಿಕಾಸ್ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ, ಕ್ಯಾಲ್ಶಿಯಮ್ ಇಂಟೇಕ್ ಚೆನ್ನಾಗಿರಬೇಕು ತಾಯಿಗೆ, ಬಿಕಾಸ್ ಎದೆ ಹಾಲು ಕುಡಿಸ್ತಾ ಇರ್ತಾರೆ, ಮತ್ತು ಬೇರೆ ಪೌಷ್ಟಿಕಾಂಶಗಳಿರಬೇಕು, ಆಮೇಲೆ ಈಸಿಲಿ ಡೈಜೆಸ್ಟಬಲ್ ಅಂದರೆ ಆ್ಯಕ್ಟಿವಿಟಿ ಕಮ್ಮಿ ಇರೋದ್ರಿಂದ ಬೇಗ ಡೈಜೆಸ್ಟ್ ಆಗಬೇಕು, ಈ ಥರದ್ದೆಲ್ಲ ಹೇಳ್ತಾ ಇದ್ರು. ಈ ಶುಂಠಿ ಕೊಡೋದು ಡೈಜೆಸ್ಟ್ ಆಗಕ್ಕೆ ಅದೆಲ್ಲ ಇಸ್ ಫೈನ್. ಬಟ್ ಎರಡು ವಿಷಯ ನಾನು ಏನು ಸ್ಟ್ರೆಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ವಾಟರ್ ಇಂಟೇಕ್, ಅಟ್ ಲೀಸ್ಟ್ 3-4 ಲೀಟರ್ ನೀರು ಕುಡಿಯೋದು ತುಂಬ ಅವಶ್ಯಕ. ಬಾಡಿಲಿ ಏನೇನು ಟಾಕ್ಸಿನ್ಸ್ ಇದೆ ಎಲ್ಲ ವಾಶ್ ಔಟ್ ಆಗಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಸೊ ಹಾಗಾಗಿ ವಾಟರ್ ರಿಸ್ಟ್ರಿಕ್ಷನ್, ನೀರು ಕುಡಿಯೋದನ್ನು ಮಾತ್ರ ರಿಸ್ಟ್ರಿಕ್ಟ್ ಮಾಡಬಾರ್ದು. ಸೆಕೆಂಡ್ ಥಿಂಗ್ ಇಸ್ ನ್ಯೂಟ್ರಿಷನ್. ಇವಾಗ ಫಸ್ಟ್ ಒಂದು ತಿಂಗಳು ಹಣ್ಣುಗಳು ತಿನ್ನಬಾರ್ದು ಅಥವಾ ತರಕಾರಿಗಳು ತಿನ್ನಬಾರ್ದು ಅನ್ನೋ ಕೆಲವು ಕಾನ್ಸೆಪ್ಟ್ಸ್ ಇದೆ. ಸೊ ಬರೀ ಕೆಲವು ತರಕಾರಿಗಳು ಸೊಪ್ಪು ತಿನ್ಬೋದು ಅಂತ, ಆ ರೆಸ್ಟ್ರಿಕ್ಷನ್ನ ನಾವು ಸರಿಯಲ್ಲ ಅಂತ ಹೇಳ್ತೀವಿ. ಬಿಕಾಸ್ ಯಾವ ಥರ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಮಗು ಬೆಳವಣಿಗೆಗೆ ಎಲ್ಲ ಪೋಷಕಾಂಶಗಳು ಬೇಕೋ ಎಲ್ಲ ಥರ ಫುಡ್ ಸ್ಟಫ್ಸ್ ಮಗುಗೂ ಅದು ಅಭ್ಯಾಸ ಆಗಬೇಕು. ಸೊ ಹಾಗಾಗಿ ಬ್ರೆಸ್ಟ್ ಮಿಲ್ಕ್ ಕುಡಿಸುವಾಗಲೇ ತಾಯಿ ಎಲ್ಲ ಥರ ವೆಜಿಟೇಬಲ್ಸ್, ಫ್ರೂಟ್ಸ್, ಹಣ್ಣುಗಳು, ತರಕಾರಿಗಳನ್ನು ಸೇವಿಸಬೇಕು. ನೆಕ್ಸ್ಟ್ ಕಮಿಂಗ್ ಟು ಇವಾಗ ಬೇಕ್ರಿ ಐಟಮ್ಸ್, ಕ್ರೇವಿಂಗ್ ಇರುತ್ತೆ. ಇಷ್ಟು ದಿನ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗೋ ಮಾಡಿ ರಿಸ್ಟ್ರಿಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಹೊರಗಡೆ ಹೋಗಬೇಕು, ಡಿನ್ನರ್ಗೆ ಹೋಗಬೇಕು, ಜಂಕ್ ಫುಡ್ ತಿನ್ನಬೇಕು ಅನ್ನೋದು, ಸ್ಪೈಸಿ ಆಹಾರ ತಿನ್ನಬೇಕು. ಹೌದು, ಡೆಫಿನೆಟ್ಲಿ ಈ ಚೇಂಜಸ್ ಎಲ್ಲ ಆಗ್ತಾ ಇರುವಾಗ ಗ್ಯಾಸ್ಟ್ರೈಟಿಸು, ಬೇರೆ ತೊಂದರೆಗಳು, ಎಲ್ಲ ಸಿಸ್ಟಮ್ಸು ಕೂಡ ಸ್ವಲ್ಪ ಎಫೆಕ್ಟ್ ಆಗಿರೋದ್ರಿಂದ ವಿ ವುಡ್ ಸಜೆಸ್ಟ್ ದಟ್ ಡೆಫಿನೆಟ್ಲಿ ಈ ಜಂಕ್ ಫುಡ್ಡು ಅಥವಾ ಔಟ್ಸೈಡ್ ಬೇಕ್ರಿ ಪ್ರಾಡಕ್ಟ್ಸ್ನ ಆ್ಯಸ್ ಮಿನಿಮಮ್ ಆಸ್ ಪಾಸಿಬಲ್ ಕನ್ಸ್ಯೂಮ್ ಮಾಡೋದು. ತಾಯಿ ಆಹಾರಕ್ಕೂ ಒಳ್ಳೆಯದು, ಆ್ಯಂಡ್ ಸಿನ್ಸ್ ಬ್ರೆಸ್ಟ್ ಮಿಲ್ಕ್ ಇಸ್ ಗೋಯಿಂಗ್ ಟು ಬಿ ಗಿವನ್ ಟು ದ ಬೇಬಿ, ಸೊ ಈವನ್ ಮಗು ಆರೋಗ್ಯಕ್ಕೂ ಕೂಡ ಇದು ಲಾಭದಾಯಕ ಆಗುತ್ತೆ. ಓಕೆ, ಎಷ್ಟು ದಿನಗಳ ಕಾಲ ಅವರು ಇದನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀರಾ ಡಯಟ್ ವಿಚಾರದಲ್ಲಿ? ಪ್ರಿಫರೇಬ್ಲಿ 6 months, ಪ್ರಿಫರೇಬ್ಲಿ 6 months. ಓಕೆ, ಬಿಕಾಸ್ ಅದಾದ ತಕ್ಷಣ ಮಗುಗೆ ಬೇರೆ ಬೇರೆ ಆಹಾರಗಳು ಶುರು ಮಾಡ್ತೀವಿ. ಸೊ ಹಾಗಾಗಿ ಇಟ್ ಇಸ್ ಆಲ್ ರೈಟ್. ಓಕೆ, ಇನ್ನು ಕೆಲ ತಾಯಂದಿರು ಅಂದರೆ ಇವಾಗ ಮಗುಗೆ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಯಾವ ಆಹಾರವನ್ನು ಸೇವಿಸಬೇಕು ಅನ್ನೋ ನಾಲೆಜ್ ಕೂಡ ಅವ್ರಿಗಿರೋದಿಲ್ಲ. ಕೆಲವರು ಹಾಲು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕೆಲವು ಆಹಾರಗಳನ್ನ ಸೇವಿಸಿದ್ರೆ ಮಗುಗೆ ಹೆಚ್ಚಾಗಿ ಹಾಲನ್ನು ಕೊಡ್ಬೋದು ಅಂತ ಹೇಳ್ತಾರೆ. ಆ ಥರದ್ದು ಯಾವೆಲ್ಲ ಆಹಾರಗಳಿದೆ? ಆ ಥರದ್ದು ಇದೆ. ಇವಾಗ ಏನೇನಂದರೆ, ಗಾರ್ಲಿಕ್ ಅಂತ ಹೇಳ್ತೀವಿ, ಆಯಿತಾ, ಸೊ ಬೆಳ್ಳುಳ್ಳಿ ತಿನ್ನೋದ್ರಿಂದ, ಮತ್ತು ಮೆಂತ್ಯನ ನೀರಲ್ಲಿ ನೆನೆಸಿ ಅದನ್ನು ಬೆಳಗ್ಗೆ ತಿನ್ನೋದ್ರಿಂದ ಇವೆರಡರಿಂದ ಸಾಕಷ್ಟು ಉಪಯೋಗ ಆಗುತ್ತೆ. ಮತ್ತು ಸೊಪ್ಪುಗಳು, ಸಬ್ಬಸಿಗೆ ಸೊಪ್ಪು ಕೂಡ ಹೇಳ್ತಾರೆ ದಟ್ ಇಟ್ ಇಂಪ್ರೂವ್ಸ್ ಲ್ಯಾಕ್ಟೇಷನ್. ಇದನ್ನು ನಾವು ಕೂಡ ನೋಡಿದ್ದೀವಿ ಪೇಷಂಟ್ಸ್ಗೆ. ನಾವು ನಮ್ಮದೇ ಮೆಡಿಸಿನ್ಸ್ ಬೇರೆ ಏನೇ ಕೊಡ್ತೀವಿ, ಆಯುರ್ವೇದಿಕ್ ಶತಾವರಿ ಆ ಥರ ಬೇರೆ ಏನೇ ಕೊಟ್ಟರು ಕೂಡ ಈವನ್ ಈ ಫುಡ್ ಸ್ಟಫ್ಸಿಂದ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಾಣಂತಿಯರಿಗೆ ಯಾವ ಥರ ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ನೀವು? ನನಗನ್ಸೋದು ಬಾಣಂತಿಯರು ಆದಷ್ಟು ಮಗು ಜೊತೆ ಕ್ವಾಲಿಟಿ ಟೈಮ್ ಅಂದರೆ ಸಮಯನ ಯಾವ ಥರ ಜೊತೇಲಿ ಇದ್ದು ಕಳೀತಾರೋ ಅದರಿಂದ ಮಗುದು ಫ್ಯೂಚರ್ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಎಂಜಾಯ್ ಯುವರ್ ಪ್ಯೂರ್ ಪೆರಲ್ ಪೀರಿಯಡ್, ಎಂಜಾಯ್ ಬಾಣಂತನನ, ಖುಷಿಯಾಗಿ ಕಳೀರಿ. ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಾಣಂತಿಯರಿಗೆ ಯಾವ ಥರ ಹೆಲ್ತ್ ಟಿಪ್ಸ್ ಕೊಡ್ತೀರಾ ನೀವು? ಬಾಣಂತಿಯರಿಗೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಒಂದು ಗೋಲ್ಡನ್ ಪೀರಿಯಡ್. ಈ ಸಮಯದಲ್ಲಿ ನೀವು ನಿಮ್ಮ ಮಗು ಜೊತೆ ಎಷ್ಟು ಸಮಯ ಸ್ಪೆಂಡ್ ಮಾಡ್ತಿರೋ ಅಷ್ಟು ತಾಯಿ ಮಗುದು ಬಾಂಧವ್ಯ ಬೆಳೆಯುತ್ತೆ. ಸೊ ಹಾಗಾಗಿ ಒಂದು 6 ತಿಂಗಳು ಬೇರೆ ಚಿಂತೆಗಳನ್ನೆಲ್ಲ ಬಿಟ್ಟು, ಎಸ್ಪೆಷಲಿ ಕೆಲಸ ಚಿಂತೆ ಬಿಟ್ಟು ಮೆಟರ್ನಿಟಿ ಲೀವ್ ಅಪ್ಲೈ ಮಾಡಿ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಯಜಮಾನ್ರನ್ನು ಇನ್ವಾಲ್ವ್ ಮಾಡಿ, ಸೊ ದಟ್ ನಿಮ್ಮ ಯೂನಿಟ್ ಸ್ಟ್ರೆಂಥನ್ ಆಗುತ್ತೆ. ಆಮೇಲೆ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಸಾಕಷ್ಟು ಟೈಮ್ ಮತ್ತು ಕಾಳಜಿ ವಹಿಸಿ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ನಿಮಗೆ ಸಿಗುತ್ತೆ. ನಿಮ್ಮ ಹೆಲ್ತ್ ಬಗ್ಗೆ ನೀವು ಅಟ್ ಲೀಸ್ಟ್ ಯಾವಾಗ ಮಗು ಮಲಗಿರುತ್ತೋ ಆವಾಗ ರೆಸ್ಟ್ ತೊಗೊಳ್ಳಿ ಚೆನ್ನಾಗಿ, ನಿಮ್ಮ ಆಹಾರದ ಬಗ್ಗೆನೂ ಗಮನ ಕೊಡಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮದು ಏನು ಹೆಲ್ತ್ ಚೇಂಜಸ್ ಆಗಿರುತ್ತೆ ಅದೆಲ್ಲ ಕೂಡ ವಾಪಸ್ ಬರುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್, ಮಗು ಕೂಡ ಹೆಲ್ದಿ ಆಗುತ್ತೆ. ನಮಗೆ ಅಲ್ಟಿಮೇಟ್ಲಿ ಏನು ಬೇಕು, ಒಂದು ಹೆಲ್ದಿ ಮಗು ಬೇಕು. ಸೊ ಹಾಗಾಗಿ ಆದಷ್ಟು ಸಮಯ ಈ ಬಾಣಂತನದ ಪೀರಿಯಡಲ್ಲಿ ನೀವು ಇದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡೋದು ಒಳ್ಳೆಯದು. ಓಕೆ ಡಾಕ್ಟರ್, ಬಾಣಂತಿಯರ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ ನಿಮಗೆ. ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕೆ. ಸರಳ ಜೀವನದ ಚಾನೆಲ್ಗೆ ಧನ್ಯವಾದಗಳು. ವೀಕ್ಷಕರೇ, ಇದು ಇವತ್ತಿನ ಗೆಳತಿ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.
ಸಾಧಿಸಿ.